ಈಗ 75 ಪ್ರಾಯ ಆಯ್ತು ನನಗೆ ಈಗ 10 ಈಗ ಕಡಿತೆ ಹ್ಮ್ 46 ಶುರು ಮಾಡಿದೆ ಈಗ 40 ಪ್ರಾಯ ಇಲ್ಲಿ ಮೈನ್ ಆಗಿ ಇರುವಂತದ್ದು ಎಂತ ಅಂತ ಹೇಳಿದ್ರೆ ಸ್ಪಿಂಕ್ಲರ್ ನ ಕುಟ್ಟಿಗಳಿಗೆ ಮತ್ತೆ ಅಡಿಕೆ ಹೊಸತ್ತು ಹಾಕಿದಂತಹ ಗಿಡಗಳಿಗೆಲ್ಲ ಬೀಳದ ರೀತಿಯಲ್ಲಿ ಕಡಿವಂತಹ ಒಂದು ಸಿಸ್ಟಮ್ ಇರುವಂತದ್ದು ವಿಶೇಷ ಫ್ರೆಂಡ್ಸ್ ಇವತ್ತು ನಾವು ಭರತ್ ಕಾರಂತ ಅವರ ತೋಟದಲ್ಲಿ ಇದ್ದೇವೆ ಇಲ್ಲಿ ಎಂತ ಅಂತ ಹೇಳಿದ್ರೆ ಇವತ್ತು ಅಡಿಕೆ ಮರ ಕಡಿಯುವಂತದ್ದು ನಾವು ಇವತ್ತು ನಾರಾಯಣ ಅಜ್ಜನೊಟ್ಟಿಗೆ ಇದ್ದೇವೆ ಅಣ್ಣ ಕೂಡ ಇದ್ದಾನೆ ನಾವು 3 ಜನ ಬಂದದ್ದು ಅಡಿಕೆ ಮರ ಕಡಿಲಿಕ್ಕೆ ಹಾಗೆ ಅಡಿಕೆ ಮರ ಸತ್ತ ಅಡಿಕೆ ಮರವನ್ನೆಲ್ಲ ಕುಟ್ಟಿಗೆ ಮತ್ತೆ ಗಿಡಗಳಿಗೆಲ್ಲ ಬೀಳದ ರೀತಿಯಲ್ಲಿ ನಾವು ಕಡಿಬೇಕಾಗ್ತದೆ ಮೊದಲಿಗೆ ನೋಡಿ ಕೊಡಿ ಇಲ್ಲದ ಮರಕ್ಕೆ ಹತ್ತತಾ ಇದ್ದಾರೆ ಅವರು ನಿಜವಾಗಿ ಮತ್ತೊಂದು ಮರಕ್ಕೆ ಒಂದು ಆಲ್ರೆಡಿ ನಾವೀಗ ಕಡ್ದ ಆಗಿದೆ ಕಂಬ ಮತ್ತೊಂದು ಮರಕ್ಕೆ ಬಳ್ಳಿಯಲ್ಲಿ ಕಟ್ಲಿಕ್ಕುಂಟು ಹೇಗೆ ಅನಿಸಿತು ಒಂದು ಮರ ಕಡ್ದದ್ದು ಒಂದು ಮರ ತೆಗ್ದಾಯ್ತು ಒಳ್ಳೆ ಹಳೆ ಕಾಲದವರ ತಲೆ ಅಂತ ಹೇಳಿದ ತಲೆ ಹೀಗೆ ಎಳ್ದು ಡಬ್ಬ ಅಂತ ಹೇಳಿ ಬಿದ್ರೆ ಹತ್ತಿರದ ಗಿಡಕ್ಕೆ ಹತ್ತಿರದ ಮರಕ್ಕೆ ಸ್ಪ್ರಿಂಕ್ಲರ್ ಗುಟ್ಟಿ ಮೇಲೆ ವೈರ್ ಇದ್ರೆ ವೈರು ಎಲ್ಲ ಕೂಡ ಹುಡಿಯಾಗುದು ಅದಕ್ಕೋಸ್ಕರ ಭಯಂಕರ ಜಾಗ್ರತೆಯಲ್ಲೇ ತುಂಡು ಮಾಡುವ ವ್ಯವಸ್ಥೆ ಎಲ್ಲ ಉಂಟು ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಕಾಣುದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಳ್ಳೆ ಒಳ್ಳೆ ಮಂಡೆ ಉಪಯೋಗಿಸಿಕೊಂಡು ಮಾಡುವಂತಹ ಕೆಲಸ ಇದು ಮರ ಹತ್ತದು ಇಳಿದು ನೋಡಿದ್ದೀರಾ ಇಲ್ಲಿ ನೋಡಿ ಇದಕ್ಕೆ ತಾಳೆ ಅಂತ ಹೇಳುದು ಗೋಣಿಯದ್ದು ಮಾಡಿದ್ದಾರೆ ಇದು ಕಾಲಿಗೆ ಗ್ರಿಪ್ ಸಿಗ್ಲಿಕ್ಕೆ ಬೇಕಾಗಿ ಅಲ್ಲ ಅಜ್ಜ ಇಲ್ಲಿಗ ನೋಡಿ ಈ ಮರಕ್ಕೆ ಫಸ್ಟ್ ಈಗ ಕಟ್ಟಿದ್ದಾರೆ ಸತ್ತ ಮರ ಇಲ್ಲಿ ಈಚೆ ಹತ್ತಿರದಲ್ಲಿ ಒಳ್ಳೆ ಗಟ್ಟಿ ಮರ ಒಂದುಂಟು ಇದಕ್ಕೆ ಫಸ್ಟಿಗೆ ಲಾಕ್ ಮಾಡಬೇಕಾಗ್ತದೆ ಈ ಬಳ್ಳಿಯಲ್ಲಿ ಆ ರೀತಿ ಲಾಕ್ ಮಾಡಲಿಕ್ಕೆ ಬೇಕಾಗಿ ಬೇರೆ ಒಂದು ಬಳ್ಳಿ ಕೂಡ ಉಂಟು ಅವ್ರ ಹತ್ರ ಅವರು ಇಲ್ಲಿ ಕಟ್ಟಿ ಅದು ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡುವ ಈಚೆ ಮರಕ್ಕೆ ಕಟ್ಟಲಿಕ್ಕುಂಟು ಅವರು ಅಲ್ಲಿ ಮೇಲೆ ಕೂತದ್ದು ಒಂದು ಮಣೆ ಉಂಟು ಮರಕ್ಕೆ ಅಡಿಕೆ ಮರಕ್ಕೆ ಹತ್ತಲಿಕ್ಕೆ ಇರುವಂಥ ಒಂದು ಮಣೆ ಅದರಲ್ಲಿ ಕೂತಿದ್ದಾರೆ ಕೂತು ಕಟ್ಟುವಂಥದ್ದು ಇಲ್ಲದಿದ್ರೆ ಹಿಡ್ಕೊಂಡು ಬರೇ ಹಿಡ್ಕೊಂಡು ಕಟ್ಟಲಿಕ್ಕೆ ಆಗುದಿಲ್ಲ ಬ್ಯಾಲೆನ್ಸ್ ಸಿಗ್ತದೆ ಆದರೆ ಅದು ಸ್ವಲ್ಪ ಬಲ ಬೇಕಾಗ್ತದಲ್ಲ ಹೊತ್ತು ಬೇಕಾಗ್ತದೆ ಹಾಗೆ ಬೇರೆ ಒಂದು ಬಳ್ಳಿಯಲ್ಲಿ ಕಟ್ಟುತ್ತಾ ಇದ್ದಾರೆ ಒಂದು ಗರ್ಗಸ ಉಂಟು ಇದು ಮಾಮೂಲಿ ಗರ್ಗಸ ಅಲ್ಲ ಈಗ ಬರುವ ಒಂದು ಸ್ಪೆಷಲ್ ನಮೂನೆ ಇದು ಗರ್ಗಸ ಇದರಲ್ಲಿ ಹೇಗೆ ಸಿಸ್ಟಮ್ ಅಂತ ಹೇಳಿದ್ರೆ ಎಳಿವಾಗ ಕಟ್ಟಾಗುವಂಥದ್ದು ದೂಡಿದ್ರೆ ಕಟ್ಟಾಗುವುದಿಲ್ಲ ಈ ಮರಕ್ಕೆ ಕಟ್ಟಿದ್ದಲ್ಲ ಬೇರೊಂದು ಹಗ್ಗದಲ್ಲಿ ಕಟ್ಟಿ ಈ ಬಳ್ಳಿಯ ಒಂದು ಸಪೋರ್ಟ್ ಕೊಟ್ಟು ಇಲ್ಲಿ ಮತ್ತೊಂದು ಮರಕ್ಕೆ ಕಟ್ಟುತ್ತಾ ಇದ್ದಾರೆ ಅಡಿಕೆ ಮರ ಕಡಿಲಿಕ್ಕೆ ಕೂಡ ಒಂದು ನ್ಯಾಕ್ ಬೇಕು ಮಾಮೂಲಿ ಸೀದಾ ಬಾಕಿ ವಿಷಯಗಳು ಕಡ್ದ ರೀತಿಯಲ್ಲಿ ಆಗುದಿಲ್ಲ ಬೇರೆ ಮರ ಕಡ್ದಾಗೆ ಆಗುದಿಲ್ಲ ಈ ಅಡಿಕೆ ಮರದಲ್ಲಿ ನೋಡಿ ನಡುವಿನಲ್ಲಿ ಹೇಗಾದ್ರೂ ಗೋಳೆ ಇರ್ತದಲ್ವಾ ಹಾಗಾಗಿ ಸೈಡಿನಲ್ಲಿ ಅದರ ಮೈನ್ ಎಂತ ಗಟ್ಟಿಯ ಕಾಂಡ ಇರುವಂಥದ್ದು ಹಾಗಾಗಿ ಸುತ್ತಲೂ ಗೆರೆ ಹಾಕಿಕೊಂಡು ಬರುವಂಥದ್ದು ನೀವು ಎಷ್ಟು ವರ್ಷದಿಂದ ಆಯಿತು ಈ ಅಡಿಕೆ ಮರ ಕಡಿಯುವಂಥದ್ದು ಮತ್ತೆ ಹೀಗಿರುವ ಕೆಲಸವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನಾನು 40 ವರ್ಷ ಆಯ್ತು ಇದು ಕಡಿಯೋದೆಲ್ಲ 40 ವರ್ಷ 40 ವರ್ಷ ಹಾಂ 40 ವರ್ಷ ಈಗ 75 ಪ್ರಾಯ ಆಯ್ತು ನನಗೆ ಈಗ 10 ಈಗ ಕಡಿತೆ ಹ್ಞೂ 46 ಶುರು ಮಾಡಿದೆ ಈಗ 40 ಪ್ರಾಯ ಇರಲಿ ಈಗ 75 ಆಯ್ತು ಈಗ ಇದೇ ಕೆಲಸ ಬಿಟ್ಟಿಲ್ಲ ಬೆಳೆಯರೆ ಕಡ್ಕೊಂಡು ಹೋಗ್ತೇವೆ ಮುಂದಾನಂಗೆ ಆಗುತ್ತಿಲ್ಲ ಅಭಿಪ್ರಾಯ ತೆಗೆ ಇಲ್ಲಿ ನೋಡಿ ಅಡಿಕೆ ಮರ ಕಡಿಯುವಂಥದ್ದು ಒಂದು ದೊಡ್ಡ ವಿಷಯ ಅಲ್ಲ ಇಲ್ಲಿ ಮೈನ್ ಆಗಿ ಇರುವಂಥದ್ದು ಎಂತ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ನ ಕುಟ್ಟಿಗಳಿಗೆ ಮತ್ತೆ ಅಡಿಕೆ ಹೊಸತ್ತು ಹಾಕಿದಂತಹ ಗಿಡಗಳಿಗೆಲ್ಲ ಬೀಳದ ರೀತಿಯಲ್ಲಿ ಕಡಿವಂತಹ ಒಂದು ಸಿಸ್ಟಮ್ ಇರುವಂಥದ್ದು ವಿಶೇಷ ಎಂತ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ಅಂತ ಇದು ಸತ್ತ ಮರ ಹೇಗಾದರೂ ಆಚೆ ಒಂದು ಮರಕ್ಕೆ ಸಪ್ರೇಟ್ ಆಗಿ ಕಟ್ಟಿ ಧೈರ್ಯಕ್ಕೆ ಮತ್ತೊಂದು ಮರಕ್ಕೆ ಕಟ್ಟಿದ್ದಾರೆ ಇಲ್ಲಿ ಸುತ್ತಲೂ ಈಗ ಆಗಿದೆ ತುಂಡು ಮಾಡಿ ಆಗಿದೆ ಗರ್ಗಸದಲ್ಲಿ ಇನ್ನು ದೂಡ್ತಾರೆ ನೋಡಿ ದೂಡ್ತಾ ಇದ್ದಾರೆ ಇನ್ನೊಂದು ಗಮನಿಸಬೇಕಾದ ಎಂತ ಅಂತ ಹೇಳಿದ್ರೆ ಈ ಮರದ ಕೊಡಿ ಕುಂಬಾಗಿರಬಾರದು ಯಾವುದೇ ಕಾರಣಕ್ಕೂ ಕುಂಬಾಗಿದ್ರೆ ಈಗ ದೂಡುವಾಗ ಅದು ತಲೆಗೆ ಬೀಳ್ಬೋದು ದೂಡ್ತಾ ಇದ್ದಾರೆ ಇದೀಗ ನೋಡಿ ಪೂರ್ತಿಯಾಗಿ ತುಂಡಾಗಿ ಸಪರೇಟ್ ಆಗಿ ಬಂದಿದೆ ನೋಡಿ ಈ ರೀತಿಯಾಗಿ ಎಳೆದುಕೊಂಡು ಅದನ್ನು ಇಳಿಸುವಂಥದ್ದು ಸಡನ್ ಬೀಳಲಿಕ್ಕಿಲ್ಲ ಅಡಿಕೆ ಮರ ಇಲ್ಲಿ ನೋಡಿ
ಮೆಲ್ಲಾಗೆ ಇಳಿಸಿಕೊಂಡು ಬರುವಂತಿದ್ದೀನಿ. ನೋಡಿ, ಇಲ್ಲಿ ಬಳ್ಳಿಯನ್ನು ಬಿಡಿಸಿ ನಿಧಾನಕ್ಕೆ ಲೂಸ್ ಮಾಡ್ತಾ ಬರ್ತಾ ಇದ್ದಾರೆ. ಈ ರೀತಿ ಲೂಸ್ ಮಾಡ್ತಾ ಬರುವಾಗ ಅದು ಹೇಗಾದರೂ ಸಪೋರ್ಟಿಗೆ ಉಂಟು. ಈ ರೀತಿ ಮೆಲ್ಲಾಗೆ ಅಡಿಕೆ ಮರ ಕೆಳಗೆ ಇಳಿದು ನಿಲ್ತದೆ, ಬೀಳುವುದಿಲ್ಲ. ಇಷ್ಟು ಎತ್ತರದ ಅಡಿಕೆ ಮರ ಕೂಡ ಅದನ್ನು ಮೆಲ್ಲಾಗಿ ಇಳಿಸುವಂತಹ ಒಂದು ಟೆಕ್ನಿಕ್. ನೋಡಿ, ಮೆಲ್ಲಾಗೆ ಇಳಿತಾ ಉಂಟು. ಯಾವುದೇ ಅಡಿಕೆ ಮರಕ್ಕೆ ತಾಗಲಿಲ್ಲ, ಯಾವುದೇ ಕುಟ್ಟಿಗೂ ಇಳಲಿಲ್ಲ. ನೋಡಿ, ನಮ್ಮ ಅಡಿಕೆ ಮರ ಕಡ್ದಾಯ್ತು. ನೋಡಿ ಎಷ್ಟು ದೊಡ್ಡ ಅಡಿಕೆ ಮರ ಇಳಿತು. ಕಮಾನ್ ಅಜ್ಜ, ಕಮಾನ್. ಅದು ಎಂತ ಬಾಕಿಲ್ಲೇ.